ಸಿಎಂ ಯಡಿಯೂರಪ್ಪ ವಿರೋಧಿಗಳಿಗೆ ಬಿಗ್ ಶಾಕ್ ಆಗಿದೆ. ಯಾಕೆ ಶಾಕ್ ಇದು ನೋಡಿ, ಒಂದು ಕಡೆ ಕೊರೋನಾ ಬಂದು ಇಡೀ ಪ್ರಪಂಚನೇ ಒದ್ದಾಡ್ತಾ ಇದೆ, ಇಡೀ ಭಾರತವೇ ಒದ್ದಾಡ್ತಾ ಇದೆ. ಇದರ ಮಧ್ಯೆ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಹೇಗೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಕೊರೋನಾವನ್ನ ಹೇಗೆ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಇದು ಪ್ರಶ್ನೆಯಾಗಿತ್ತು. ಇಂತು ಪ್ರಶ್ನೆ ಟೈಮ್ನಲ್ಲೇನೇ ತುಂಬಾ ಆದರ್ಶವಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬೇರೆ ರಾಜ್ಯಗಳು ಕೂಡ ಫಾಲೋ ಮಾಡುವಂತ ಕಟ್ಟುನಿಟ್ಟಿನ ಕ್ರಮಗಳಿಗೆ ಮುಂದಾಗ್ತಾ ಇದ್ದಾರೆ. ಈ ವಯಸ್ಸಿನಲ್ಲಿಯೂ ಕೂಡ ಎಳೆಯ ತರುಣ ರೀತಿಯಲ್ಲಿ ಇಡೀ ರಾಜ್ಯ ಓಡಾಡಿದಂತ ನಾಯಕ, ಅಂತ ನಾಯಕನಿಗೆ ಹೈಕಮಾಂಡ್ ಶಹಬಾಶ್ ಯಡಿಯೂರಪ್ಪನವರೇ ಅಂತ ಹೇಳಿದೆ. ಯಡಿಯೂರಪ್ಪನವರನ್ನ ಆರಂಭದಲ್ಲಿ ಕೆಲವರು ವಿರೋಧ ಮಾಡ್ತಾ ಇದ್ರು, ಇದೀಗ ಆ ವಿರೋಧಿಗಳಿಗೆ ಮಾತೆ ಬರದಂತೆ ಯಡಿಯೂರಪ್ಪನವರು ಕಾಯಕವೇ ಕೈಲಾಸ ಅಂತ ಹೇಳಿ ಕೆಲಸ ಮಾಡಿ ತೋರಿಸಿದ್ದಾರೆ. ನೋಡಿ, ಬಿಎಸ್ ಯಡಿಯೂರಪ್ಪನವರ ಕೆಲಸಕ್ಕೆ ಕೊರೋನಾ ಸಾಕಷ್ಟು ಮಟ್ಟಿಗೆ ನಿಯಂತ್ರಣಕ್ಕೆ ಬರಲಿಕ್ಕೆ ಬಿಎಸ್ವೈ ಅವರ ತುರ್ತು ಕ್ರಮಗಳು ಕಾರಣ, ಮುಂಜಾಗ್ರತೆ ಕಾರಣ, ಅವರ ಕಾಳಜಿ ಕಾರಣ. ಕೊರೋನಾ ನಿಯಂತ್ರಣದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ಬೆಸ್ಟ್ ಅಂತ ಹೇಳಿ ಒಂದು ಕಡೆ ಹೈಕಮಾಂಡ್ ಅವರಿಗೆ ಶಹಬಾಶ್ ಗಿರಿ ಕೊಡ್ತಾ ಇದೆ, ಯಡಿಯೂರಪ್ಪನವರ ಕೆಲಸಕ್ಕೆ ಖುದ್ದು ಪ್ರಧಾನಿ ಮೋದಿಯವರೇ ಖುಷಿಯಾಗಿದ್ದಾರೆ. ಹೌದು, ಯಡಿಯೂರಪ್ಪನವರು ತುಂಬ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದರೊಂದಿಗೆ ಬಿಎಸ್ವೈ ಅವರನ್ನ ಯಾರ್ಯಾರು ವಿರೋಧ ಮಾಡಿದ್ರು ಆ ವಿರೋಧಿಗಳ ಸದ್ದು ಅಡಗಿ ಹೋಗಿದೆ, ಅವರ ಧ್ವನಿ ಅಡಗಿ ಹೋಗ್ತಾ ಇದೆ. ಅಷ್ಟರ ಮಟ್ಟಿಗೆ ಯಡಿಯೂರಪ್ಪನವರು ವರ್ಕ್ ಮಾಡಿದ್ದಾರೆ. ಅದು ಯಾರೇ ಆಗಿರಲಿ, ಯಾವುದೇ ಪಾರ್ಟಿ ಆಗಿರಲಿ, ಎಲ್ಲ ಪಾರ್ಟಿಗಳು ಕೂಡ ಒಪ್ಪುವಂತಹ ಕೆಲಸವನ್ನ ಯಡಿಯೂರಪ್ಪನವರು ಮಾಡಿರೋ ಸುಳ್ಳಲ್ಲ. ಕೊರೋನಾ ವೇಳೆಯಲ್ಲಿ ಸಿಎಂ ಮಾಡಿದಂತ ಕೆಲಸಕ್ಕೆ ಜೈಕಾರ ಬರ್ತಾ ಇದೆ ಇದೀಗ ಯಡಿಯೂರಪ್ಪನವರಿಗೆ. ವಿರೋಧಿಗಳಿಗೂ ಕೂಡ ಸಿಎಂ ಯಡಿಯೂರಪ್ಪನವರು ದೊಡ್ಡ ಮಟ್ಟಿಗೆ ಶಾಕ್ ಕೊಟ್ಟಿದ್ದಾರೆ. ಇನ್ನು ಸಿಎಂ ಕಾರ್ಯಕ್ಕೆ ಹೈಕಮಾಂಡ್ ಆನಂತರ ಆರ್ಎಸ್ಎಸ್ ಇಬ್ಬರು ಕೂಡ ಶಹಬಾಶ್ ಹೇಳಿದ್ದಾರೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರು ಯಡಿಯೂರಪ್ಪನವರೇ. 50-58 ದಿನಗಳಿಂದ ನಾವೆಲ್ಲ, ಇಡೀ ರಾಜ್ಯ, ಇಡೀ ದೇಶ ಯಡಿಯೂರಪ್ಪನವ್ರನ್ನ ಗಮನಿಸ್ತಾ ಇದೆ, ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಡಿಯೂರಪ್ಪ ವಿರುದ್ಧವಾಗಿ ಆರಂಭದಲ್ಲಿ ದೂರು ಕೊಡಬೇಕು ಅಂತ ಒಂದು ಪಟಾಲಂ ರೆಡಿಯಾಗಿತ್ತು, ದೂರು ಕೊಡಬೇಕು ಇವ್ರ ಮೇಲೆ ಅಂತ ಹೇಳಿ, ಇವ್ರನ್ನ ಇಳಿಸ್ಬೇಕು ಅಂತ ಹೇಳಿ. ಅದ್ಯಾವುದೂ ಇಲ್ಲ, ಆ ಪ್ರಶ್ನೆನೇ ಇಲ್ಲ. ಕಾರಣ ಏನು ಅಂದರೆ, ಒಬ್ಬ ನಾಯಕನ ನಿಜವಾದ ಗತ್ತು, ತಾಕತ್ತು, ಗೈರತ್ತು ಎಲ್ಲವೂ ಗೊತ್ತಾಗೋದು ಆ ಒಂದು ರಾಜ್ಯದಲ್ಲಿ ಅಥವಾ ತಾನಿರ್ತಕ್ಕಂಥ ಪ್ರದೇಶದಲ್ಲಿ ಸಮಸ್ಯೆ ಬಂದಾಗ. ಆ ಸಮಸ್ಯೆಯನ್ನು ಆ ನಾಯಕ ಹೇಗೆ ಕಂಟ್ರೋಲ್ ಮಾಡಿದ್ರು ಅಂತ ಹೇಳಿ, ಅಥವಾ ಸಮಸ್ಯೆಗೆ ಹೇಗೆ ಪರಿಹಾರವನ್ನು ಕಂಡುಕೊಂಡ್ರು ಅಂತ ಹೇಳಿ, ಕರ್ನಾಟಕದಲ್ಲಿ ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಯಡಿಯೂರಪ್ಪನವರು ನಿಂತಹ ರೀತಿ, ಸಂಕಷ್ಟಕ್ಕೆ ಸಿಕ್ಕಾಕೊಂಡವರಿಗೆ ಅವರು ಘೋಷಣೆ ಮಾಡಿದಂತಹ ಪರಿಹಾರ, ಆನಂತರ ಕೊರೋನಾ ದೊಡ್ಡ ಮಟ್ಟದಲ್ಲಿ ಹರಡಬಾರದು ಅಂಥೇಳಿ ಅವರು ವಹಿಸಿದಂಥ ಮುಂಜಾಗ್ರತಾ ಕ್ರಮಗಳು, ಆರಂಭದಲ್ಲಿ ಬೇರೆ ಎಲ್ಲ ಸಚಿವರಿಗಿಂತ ತುಂಬ ಆಕ್ಟಿವ್ ಆಗಿ ಖುದ್ದು ಯಡಿಯೂರಪ್ಪನ ನಿಂತ್ಕೊಂಡ್ರು ಸಿಎಂ ಯಡಿಯೂರಪ್ಪ ವಿರೋಧಿಗಳಿಗೆ. ಆನಂತರ ಅವರ ಕೆಲಸಗಳೇ ಶಾಕ್ ಕೊಡಲಿಕ್ಕೆ ಶುರು ಮಾಡ್ತು. ಏನು ಕಂಪ್ಲೇಂಟ್ ಹೇಳಲಿಕ್ಕೆ ಅವಕಾಶ ಇರಬಾರ್ದು, ಅಷ್ಟರ ಮಟ್ಟಿಗೆ ಯಡಿಯೂರಪ್ಪನವರು ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಇದರಿಂದ ಹೈಕಮಾಂಡ್ಗೂ ಖುಷಿಯಾಯಿತು, ಮೋದಿಯವ್ರಿಗೂ ಖುಷಿಯಾಯಿತು, ಈ ಕಡೆ ಆರ್ಎಸ್ಎಸ್ ಅವ್ರಿಗೂ ಕೂಡ ಖುಷಿಯಾಗಿದೆ. ಯಡಿಯೂರಪ್ಪ ವಿರೋಧಿಗಳಿಗೆ, ಅದು ಪಕ್ಷದಲ್ಲೂ ಇರಬಹುದು ಅಥವಾ ಬೇರೆ ಪಾರ್ಟಿಲೂ ಇರಬಹುದಾಗುತ್ತೆ, ಆದರೆ ವಿರೋಧಿಗಳು ಸೊಲ್ಲೆತ್ತದ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಕಾಯಕವೇ ಕೈಲಾಸ ಎನ್ನುವ ತತ್ವದಲ್ಲಿ ದೊಡ್ಡ ನಂಬಿಕೆ ಇಟ್ಟಂತಹ ವ್ಯಕ್ತಿ ಬಿ ಎಸ್ ಯಡಿಯೂರಪ್ಪನವರು. ಕರ್ನಾಟಕದ ಮುಖ್ಯಮಂತ್ರಿಗಳು ಕೊರೋನಾ ಸಂಕಷ್ಟದ ಕಾಲದಲ್ಲಿ ಕರ್ನಾಟಕ ಬಹುತೇಕ ರಾಜ್ಯಗಳಿಗೆ ಆದರ್ಶ ಆಗುತ್ತೆ, ನಿಮಗೆ ಗೊತ್ತಿರಲಿ. ಗುಜರಾತ್ ಕೂಡ ಒದ್ದಾಡ್ತಾ ಇದೆ, ಚೆನ್ನಾಗಿ ಗೊತ್ತಿರಲಿ, ಗುಜರಾತ್ ಕೂಡ ಒದ್ದಾಡ್ತಾ ಇದೆ. ಅದರ ಮಧ್ಯೆ ಕರ್ನಾಟಕ ಆದರ್ಶವಾಗಿ ನಿಂತ್ಕೊಳ್ತಾ ಇದೆ. ಇಲ್ಲಿಯವರೆಗೆ ಕರ್ನಾಟಕದ ಕೇಸ್ಗಳು 1710 ಆಗಿರಬಹುದು, ಆದರೆ ಆರಂಭದ 45 ದಿನಗಳಲ್ಲಿ ಕಂಟ್ರೋಲ್ ಮಾಡಿದಂಥ ರೀತಿ ಇತ್ತಲ್ಲ, ಅದು ಅದ್ಭುತ. ಅದು ಈಗ ಎರಡು ಭಾಗ ಬರುತ್ತೆ ಇದರಲ್ಲಿ. ಒಂದು, ಕೊರೋನಾ ಯಾರೋ ಬಂದುಬಿಡೋದು ಗೊತ್ತಿಲ್ಲ, ಅವರಿಂದ ಹರಡೋದು. ಇನ್ನೊಂದು, ಈಗ ಬರ್ತಿರೋದು ಏನು ಗೊತ್ತಾ, ಕೇಸ್ಗಳೆಲ್ಲವೂ ಕೂಡ ಇದು ಬಂದವರು ಕ್ವಾರಂಟೈನ್ ಆಗ್ತಾರೆ, ಒಂದು ಕಡೆ ಇರ್ತಾರೆ, ಅವರೆಲ್ಲ ಜನಗಳ ಮಧ್ಯೆ ಸಂಚರಿಸಿ ಎಲ್ರಿಗೂ ಹರಡಿ ಸಮುದಾಯಕ್ಕೆಲ್ಲ ಹರಡುವಂಥ ಕೆಲಸವನ್ನು ಅವ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೊಂದು ಇಲ್ಲೊಂದು ಎಕ್ಸೆಪ್ಷನ್ ಇರಬಹುದು. ಇದರ ಮಧ್ಯೆ ಯಡಿಯೂರಪ್ಪನವರು ತಮ್ಮ ಟೀಮನ್ನು ಸಜ್ಜುಗೊಳಿಸಿದಂಥ ರೀತಿ, ಟೀಮು ಏನು ಕೆಲಸ ಮಾಡುತ್ತೋ ಬಿಡುತ್ತೋ, ಯಡಿಯೂರಪ್ಪನವರೇ ಇಷ್ಟು ಓಡಾಡ್ತಾ ಇದ್ದಾರಲ್ರಿ, ನಮಗೇನು ರೀ ಆಗಿದೆ ಅಂಥೇಳಿ ಯಾವುದೇ ಮಿನಿಸ್ಟರ್ ಆದರೂ ಕೂಡ ಓಡಾಡುವಂತೆ ಮಾಡಿದಂಥವರು ಬಿ ಎಸ್ ಯಡಿಯೂರಪ್ಪನವರು. ಹಾಗಾಗಿ ಇವರಿಗೆ ದೆಹಲಿಯಿಂದ ಅಪಾಯ ಬರುತ್ತೆ, ಇವ್ರನ್ನ ಇಳಿಸುವ ಸಂಚುಗಳಾಗ್ತಾ ಇದೆ, ಇವ್ರ ಮೇಲೆ ದೂರುಗಳು ಬರ್ತಾ ಇದೆ, ಇದೆಲ್ಲ ಇತ್ತಲ್ಲ, ಯಾವುದೂ ಇಲ್ಲ, ಇದ್ಯಾವುದೂ ಇಲ್ಲ. ಬಹುಶಃ ಸಾರಾಸಗಟಾಗಿ ಎಲ್ಲವನ್ನು ಕೂಡ ತಳ್ಳಿ ಹಾಕಿದ್ದೇನು ಗೊತ್ತಾ, ಯಡಿಯೂರಪ್ಪನವ್ರು ಮಾಡಿದಂಥ ಕೆಲಸಗಳು ಮಾತ್ರ. ಅವರು ಬಡವರ್ಗದವರಿಗೆ ಮಿಡಿದಿದ್ದಾಗಬಹುದು, ಬಡವರ್ಗದವರಿಗೆ ಅವರು ಪರಿಹಾರದ ಪ್ಯಾಕೇಜ್ ಅನೌನ್ಸ್ ಮಾಡಿದ್ರಲ್ಲ ಅದಾಗಬಹುದು. ಎಲ್ಲೇನು ಸಮಸ್ಯೆ ಇದೆ, ರೈತನಿಗೆ ಏನು ಸಮಸ್ಯೆ ಆಯಿತು, ಈರುಳ್ಳಿ ಬೆಳೆಗಾರನಿಗೆ ಏನು ಸಮಸ್ಯೆ ಆಯಿತು, ಅಥವಾ ಆಶಾ ಕಾರ್ಯಕರ್ತೆಯರ ಮೇಲೆ ಹಲ್ಲೆ ಆದಾಗ ಅವರು ತೆಗೆದುಕೊಂಡಂಥ ನಿರ್ಧಾರಗಳು, ಇನ್ಯಾರೋ ಏನೋ ಹೇಳಿಕೆ ಕೊಟ್ಟಾಗ ತೆಗೆದುಕೊಂಡಂಥ ನಿರ್ಧಾರಗಳು, ಆ ಸಕಾಲಿಕ ಕ್ರಮಗಳಿತ್ತಲ್ಲ, ಇವೆಲ್ಲವೂ ಕೂಡ ಬಿ ಎಸ್ ಯಡಿಯೂರಪ್ಪನವರಿಗೆ ದೆಹಲಿ ಅಪಾಯವನ್ನು ದೂರ ಮಾಡಿದೆ.
ಇದೆಲ್ಲ ಕೂಡ ಪಕ್ಕಕ್ಕೆ ಹೋಗುವ ರೀತಿಯಲ್ಲಿ ಕರ್ನಾಟಕಕ್ಕೆ ಕೊರೋನಾ ಸಂಕಷ್ಟ ಬಂದಾಗ ಯಡಿಯೂರಪ್ಪನವರು ಹೇಗೆ ನಡೆದುಕೊಂಡ್ರು ಹೇಗೆ ಕೆಲಸವನ್ನ ಮಾಡಿದ್ರು ಆನಂತರ ಅವರ ಕೆಲಸವೇ ಎದುರಾಳಿಗಳಿಗೆ ಉತ್ತರವಾಗುವ ರೀತಿ ನಡೆಕೊಂಡ್ರಲ್ಲ ಈ ಒಂದು ಕೆಲಸಕ್ಕೆ ಹೈಕಮಾಂಡ್ ಇವತ್ತು ಶಹಬಾಸ್ ಹೇಳ್ತಾ ಇದ್ಯಾ ಅಂತ ರಮಕಾಂತ್ ಇದೀ ಒಂದು ಯಡಿಯೂರಪ್ಪ ಸರ್ಕಾರ ರಚನೆಯಾದ ನಂತರ ಒಂದಿಲ್ಲೊಂದು ಸಮಸ್ಯೆ ದೆಹಲಿಯಿಂದ ಕೂಡ ಯಡಿಯೂರಪ್ಪನವರಿಗೆ ಇದ್ದಿದ್ದೆ ಅದು ಮೊದಲನೇ ಸರ್ಕಾರ ಇರಲಿ ಈಗಿನ ಸರ್ಕಾರ ಇರಲಿ ಅವರ ದೆಹಲಿ ಜೊತೆಗಿನ ಸಂಬಂಧ ಅಷ್ಟಕ್ಕಷ್ಟೇ ಅನ್ನೋದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಹೀಗಾಗಿಯೇ ಮೂರು ಉಪಮುಖ್ಯಮಂತ್ರಿಗಳನ್ನು ಯಡಿಯೂರಪ್ಪ ಅವರ ಜೊತೆಗೆ ಪ್ರಮಾಣ ವಚನ ಕೊಡಿಸಲಾಯಿತು ಸಂಪುಟ ವಿಸ್ತರಣೆ ಸಾಕಷ್ಟು ದಿನ ಮುಂದಕ್ಕೆ ತಳ್ಳಿ ಹಾಕಲಾಯಿತು ಈಗಾಗಲೇ ಕರೋನಾಕ್ಕಿಂತ ಮುಂಚೆ ಕೆಲ ಲಿಂಗಾಯತ ಶಾಸಕರೇ ಹೋಗಿ ಯಡಿಯೂರಪ್ಪ ವಿರುದ್ಧ ದುಡ್ಡು ಕೊಡ್ಲಿಕ್ಕೆ ಐಡಿಯಾ ಆಗಿತ್ತು ಆದ್ರೆ ಬಹುತೇಕ ಕರೋನಾ ಒಂದು ಸಂಕಷ್ಟ ಆ ಇಡೀ ಒಂದು ರಾಜಕೀಯ ಕಾರ್ಮೋಡಗಳನ್ನು ದೂರ ಸರಿಸಿದೆ ದಿಲ್ಲಿಯ ನಾಯಕರು ಕೂಡ ಈಗ ಯಡಿಯೂರಪ್ಪನವರ ಕೆಲಸದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಇಡೀ ಕರೋನಾ ಸಂಕಷ್ಟದ ಸಮಯದಲ್ಲಿ ಇಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಫಾರ್ ಎಕ್ಸಾಂಪಲ್ ಗುಜರಾತ್ ಅತಿ ದೊಡ್ಡ ಸಂಕಷ್ಟವನ್ನು ಎದುರಿಸ್ತಾ ಇದೆ ಅಲ್ಲಿನ ರಾಜ್ಯ ಸರ್ಕಾರ ಕರೋನಾ ನಿಯಂತ್ರಣದಲ್ಲಿ ಫೇಲ್ಯೂರ್ ಅಂತಕ್ಕಂಥದ್ದು ಈಗಾಗಲೇ ಸ್ಪಷ್ಟವಾಗಿ ಕಾಣ್ತಾ ಇದೆ ಮಹಾರಾಷ್ಟ್ರದ ಜೊತೆ ಜೊತೆಗೆ ಮಧ್ಯಪ್ರದೇಶ ಸರ್ಕಾರದಲ್ಲೂ ಕೂಡ ಕೇವಲ ಮುಖ್ಯಮಂತ್ರಿ ಇದ್ರು ಉಳಿದ ಮಂತ್ರಿಗಳು ಇರಲಿಲ್ಲ ಮಧ್ಯಪ್ರದೇಶ ಕೂಡ ಹೇಳದಂತೆ ಕೆಲಸ ಮಾಡಿಲ್ಲ ಆದ್ರೆ ಅದಕ್ಕೆ ಬದಲಾಗಿ 78 ವರ್ಷದ ಬಿಎಸ್ ಯಡಿಯೂರಪ್ಪನವರು ಕರೋನಾ ಸಂಕಷ್ಟದ ಸಮಯದಲ್ಲಿ ಓಡಾಡಿದ ರೀತಿ ತೋರಿಸಿದ ಸಾಮರ್ಥ್ಯ ಮತ್ತೊಂದು ತಾಳ್ಮೆ ಏನಿತ್ತು ಅದು ಅತೀವ ಮೆಚ್ಚುಗೆಗೆ ಜನರಿಂದ ಕೂಡ ಮೆಚ್ಚುಗೆಗೆ ಪಾತ್ರವಾಗಿದೆ ವಿರೋಧ ಪಕ್ಷಗಳು ಕೂಡ ನೋಡಿ ಟೀಕೆ ಮಾಡತಕ್ಕಂತ ಸಂದರ್ಭದಲ್ಲಿ ಅನೇಕರು ಸಿದ್ದರಾಮಯ್ಯನವರಿಂದ ಹಿಡಿದು ಡಿಕೆ ಶಿವಕುಮಾರ್ ವರೆಗೆ ಮೋದಿ ವಿರುದ್ಧ ಟೀಕಿಸ್ತಾರೆ ಹೊರತು ಯಡಿಯೂರಪ್ಪನವರ ವಿರುದ್ಧ ಟೀಕಿಸ್ಲಿಕ್ಕೆ ತಯಾರಿಲ್ಲ ಅಂತ ಒಂದು ಸ್ಥಿತಿಯನ್ನ ನಿಶ್ಚಿತವಾಗಿ ಯಡಿಯೂರಪ್ಪನವರು ಕಳೆದ ಕರೋನಾ ಸಂಕಷ್ಟದ ಸಮಯದಲ್ಲಿ ಕೆಲಸ ಮಾಡಿದ ರೀತಿಯಿಂದ ಸ್ಪಷ್ಟವಾಗ್ತಾ ಇದೆ ಜೊತೆ ಜೊತೆಗೆ ದೆಹಲಿಯಲ್ಲೂ ಕೂಡ ಕಾರ್ಮೋಡಗಳು ನಿಧಾನವಾಗಿ ಕರಗ್ತಾ ಇದೆ ಯಾರೂ ಕೂಡ ದೂರು ಹೇಳಲಿಕ್ಕೆ ಅಂತ ತಯಾರಾಗಿದ್ರು ಶಾಸಕರು ಅವರು ಕೂಡ ತಕ್ಷಣಕ್ಕೆ ದೂರು ಹೇಳಲಿಕ್ಕೆ ತಯಾರಿಲ್ಲ ಕೇಳಿಸ್ಕೊಳ್ಬೇಕಾಗಿತ್ತು ಅವರಿಗೂ ಕೂಡ ಕೇಳಿಸ್ಕೊಳ್ಳಿಕ್ ತುರುಪಟ್ಟಿಲ್ಲ ತಕ್ಕ ಮಟ್ಟಿಗೆ ತಾತ್ಕಾಲಿಕವಾಗಿ ಯಡಿಯೂರಪ್ಪನವರ ಬಗ್ಗೆ ಒಂದು ಪ್ರಶಂಸೆ ದೆಹಲಿ ಬಿಜೆಪಿ ವಲಯದಿಂದ ಸ್ಪಷ್ಟವಾಗಿ ಕೇಳಿ ಬರ್ತಾ ಇದೆ ಜೊತೆ ಜೊತೆಗೆ ವಿಜಯೇಂದ್ರ ಹಸ್ತಕ್ಷೇಪದ ಬಗ್ಗೆ ಕೂಡ ಸಾಕಷ್ಟು ದೂರುಗಳಿದ್ದು ಯಡಿಯೂರಪ್ಪನವರ ಆಪ್ತರೇ ಅದರ ಬಗ್ಗೆ ಹೈಕಮಾಂಡ್ಗೆ ದೂರು ಹೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆದ್ರೆ ಅದಕ್ಕೂ ಕೂಡ ವೇದಿಕೆ ಸಿಗ್ತಾ ಇರುವಂತೆ ಕಾಣ್ತಾ ಇಲ್ಲ ನಮಗನ್ಸುತ್ತೆ ಮುಂದಿನ ಸಂಪುಟ ಪುನಾರಚನೆಯ ವಿಷಯ ಮತ್ತೊಮ್ಮೆ ಬರುವವರೆಗೆ ಕರೋನಾ ಸಂಕಷ್ಟದ ಸಮಯದಲ್ಲಿ ಅದರಲ್ಲೇ ಅದರ ಸಾಧ್ಯತೆಗಳು ಕಡಿಮೆ ಮತ್ತೊಮ್ಮೆ ಸಂಪುಟ ಪುನಾರಚನೆಯ ವಿಷಯ ಬರುವವರೆಗೆ ಯಡಿಯೂರಪ್ಪನವರಿಗೆ ದಿಲ್ಲಿ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಂತೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಸದ್ಯಕ್ಕಂತೂ ಯಾವುದೇ ಅಪಾಯ ಇದ್ದಂತೆ ಕಾಣ್ತಾ ಇಲ್ಲ ಸಮಕಾಂತ್ ಥ್ಯಾಂಕ್ ಯು ಪ್ರಶಾಂತ್ ಥ್ಯಾಂಕ್ ಯು